ವಿವಾದಕ್ಕೆ ಕಾರಣವಾಯ್ತು ದೀಪಿಕಾ ರಣವೀರ್ ಮದುವೆ. ಬಾಲಿವುಡ್ ನಟ ರಣವೀರ್ ಸಿಂಗ್ ಹಾಗೆ ನಟಿ ದೀಪಿಕಾ ಪಡುಕೋಣೆ ಜೋಡಿ ನವೆಂಬರ್ 14 ಮತ್ತೆ 15 ಇಟಲಿಯ ಲೇಕ್ ಕೊಮೋದಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿತ್ತು. ಕೊಂಕಣಿ ಮತ್ತೆ ಸಿಂಧಿ ಸಂಪ್ರದಾಯದಂತೆ ದೀಪ್ ವೀರ್ ಜೋಡಿ ಮದುವೆಯಾಗಿದ್ದು ಈಗ ಈ ವಿವಾಹ ವಿವಾದಕ್ಕೆ ಕಾರಣವಾಗಿದೆ. ಹೌದು, ಸಿಂಧಿ ಸಂಪ್ರದಾಯದಲ್ಲಿ ನಡೆದ ಮದುವೆ ಈಗ ಸಿಖ್ಖರ ಕೆಂಗಣ್ಣಿಗೆ ಗುರಿಯಾಗಿದೆ. ಆನಂದ್ ಕರಂಜ್ ಸಂಪ್ರದಾಯ ಅಂತ ಕರೆಯೋ ಇದರಲ್ಲಿ ಗುರು ಗ್ರಂಥ ಸಾಹಿಬನ್ನ ಗುರುದ್ವಾರ ಹೊರತುಪಡಿಸಿ ಬೇರೆಲ್ಲೂ ಕೊಂಡೊಯ್ದು ಆಚರಿಸುವಂತಿಲ್ಲ ಅಂತ ಸಿಖ್ಖರ ಪರಮೋಚ್ಚ ಧರ್ಮಪೀಠ ಅಕಾಲ್ ತಖ್ತ್ ಹೇಳ್ತಾ ಇದೆ. ಅಕಾಲ್ ತಖ್ತ್ ನಿಯಮಗಳನ್ನ ಉಲ್ಲಂಘಿಸಿ ದೀಪಿಕಾ ಮತ್ತೆ ರಣವೀರ್ ಇಟಲಿಯ ಲೇಕ್ ಕೊಮೋದಲ್ಲಿ ಮದುವೆಯಾಗಿರೋದು ಸಿಖ್ ಧಾರ್ಮಿಕ ನಾಯಕರ ಕೋಪಕ್ಕೆ ಕಾರಣವಾಗಿದೆ. ಹೀಗಾಗಿ ಅವರ ವಿರುದ್ಧ ಕ್ರಮ ತಗೋಬೇಕು ಅಂತ ಸಿಖ್ ಮುಖಂಡರು ಒತ್ತಾಯಿಸುತ್ತಿದ್ದಾರೆ. ದೀಪಿಕಾ ಪಡುಕೋಣೆ ಕೊಂಕಣಿ ಸಮುದಾಯದವರಾಗಿದ್ದು ರಣವೀರ್ ಸಿಂಗ್ ಸಿಖ್ ಸಮುದಾಯಕ್ಕೆ ಸೇರಿದ್ದಾರೆ. ಇಟಲಿಯಲ್ಲಿ ಮದುವೆಯಾದ ದೀಪಿಕಾ ಪಡುಕೋಣೆ ಹಾಗೆ ರಣವೀರ್ ಸಿಂಗ್ ನವೆಂಬರ್ 18 ತಾರೀಕು ಭಾರತಕ್ಕೆ ಬಂದರು. ನವೆಂಬರ್ 21 ತಾರೀಕು ಬೆಂಗಳೂರಿನಲ್ಲಿ ರಿಸೆಪ್ಷನ್ ನಡೆದದ್ದು, ನವೆಂಬರ್ 28 ತಾರೀಕು ಮುಂಬೈನಲ್ಲಿ ರಿಸೆಪ್ಷನ್ ನಡೆಯಲಿದೆ. ಇದರ ಮಧ್ಯದಲ್ಲಿ ಈಗ ರಣವೀರ್ ದೀಪಿಕಾ ಮದುವೆ ವಿವಾದಕ್ಕೆ ಕಾರಣವಾಗಿದೆ. ಇದು ಹೇಗೆ ಬಗೆಹರಿಯತ್ತೆ ಅನ್ನೋದು ಮಾತ್ರ ಕಾದ್ ನೋಡಬೇಕು.